One, two, three, big breaking. ಹಾಗಾಗಿ ನಮ್ಮ ರಾಜ್ಯದಲ್ಲಿ 9 ಜಿಲ್ಲೆಗಳು ಲಾಕ್ಡೌನ್ ಆಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆಯಾ? ಏನ್ ಹೇಳುತ್ತೆ ಅಂಕಿ ಅಂಶಗಳು? ಆ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆಯಾ ದಿನ ಕಳೆದಂತೆ? ಹಂಗಾದ್ರೆ ಮಾರ್ಚ್ 31 ತಾರೀಕಿನ ತನಕ ರಾಜ್ಯದಲ್ಲಿ ಅಘೋಷಿತ ಬಂದ್ ಹಂಗಾದ್ರೆ ಇದೆಯಾ? ನ್ಯೂಸ್ 18 ಕನ್ನಡದಲ್ಲಿ ಕೊರೋನಾ ಸತ್ಯಾಸತ್ಯತೆಯ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ. ಕೊರೋನಾ ಅಟ್ಟಹಾಸ ಮೆರಿತಾ ಇದೆ ರಾಜ್ಯದಲ್ಲಿ. ಒಂದಿಷ್ಟು ತುರ್ತು ಮತ್ತೆ ಕಠಿಣ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ, ಆರೋಗ್ಯ ಇಲಾಖೆ ಕೈಗೊಂಡಿದೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ ಜನರಿಗೆ ಇದನ್ನ ಫಾಲೋ ಮಾಡಿ ಅಂತ. ಈಗ ಅಘೋಷಿತ ಬಂದ್ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. 9 ಜಿಲ್ಲೆಗಳು ಲಾಕ್ಡೌನ್ ಆಗಿದೆ. ರಾಜ್ಯದಲ್ಲಿ 2 ದಿನದಲ್ಲಿ 11 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ, ಪಾಸಿಟಿವ್ ಗೊತ್ತಾಗಿದೆ. ಮೊನ್ನೆ 5, ನಿನ್ನೆ 6 ಜನರಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ದಿನ ಕಳೆದಂತೆ ಈ ಸಂಖ್ಯೆಗಳ ಏರಿಕೆ ನೋಡಿ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇನ್ನು ಕೊರೋನಾ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕಟ್ಟೆಚ್ಚರವನ್ನ ವಹಿಸಿದೆ. ಕಟ್ಟೆಚ್ಚರದ ಮಧ್ಯದಲ್ಲೂ ಕೂಡ ರಾಜ್ಯದಲ್ಲಿ ಮಹಾಮಾರಿ ತನ್ನ ಆರ್ಭಟವನ್ನ ಮುಂದುವರೆಸಿದೆ. ಹಂಗಾಗಿ ಮಾರ್ಚ್ 31 ತಾರೀಕಿನ ತನಕ ರಾಜ್ಯದಲ್ಲಿ ಅಘೋಷಿತ ಕರ್ಫ್ಯೂ ಇದೀಗ ನಿರ್ಮಾಣ ಆಗಿದೆ. ಕೊರೋನಾ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಈಗ ಕಟ್ಟೆಚ್ಚರ ವಹಿಸಿದೆ. ಮುಂಚೆನೂ ಕೂಡ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿತ್ತು, ಒಂದಿಷ್ಟು ಕಾನೂನನ್ನ ರೂಪಿಸಿತ್ತು. ಇದೀಗ ಕಠಿಣ ಕಾನೂನು ಬೇಕಾಗಿದೆ, ಇನ್ಸ್ಟ್ರಕ್ಷನ್ಸ್ ಬೇಕಾಗಿದೆ, ಜನಸಾಮಾನ್ಯರು ಅದನ್ನ ಫಾಲೋ ಮಾಡಬೇಕು ಅಂತ ಸರ್ಕಾರ ಮನವಿಯನ್ನ ಮಾಡಿಕೊಳ್ತಾ ಇದೆ. 11 ಹೊಸ ಪಾಸಿಟಿವ್ ಕೇಸ್ಗಳು ಹೊರಗಡೆ ಬರ್ತಾ ಇದ್ದಂತೆ ದಿನ ಕಳೆದಂತೆ ಇದನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಪ್ರಯತ್ನ ಪಡ್ತಾ ಇದೆ. ಬಟ್ ಇದು ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು 9 ಜಿಲ್ಲೆಗಳು ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿದೆಯಲ್ಲ, ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದೀವಿ. ಮತ್ತೆ ಆಯಾ ಜಿಲ್ಲಾಡಳಿತ ಇನ್ನಷ್ಟು ತುರ್ತು ಕ್ರಮಗಳನ್ನ ಈಗ ಆರೋಗ್ಯದ ಹಿತದೃಷ್ಟಿಯಿಂದ ಕೈಗೊಳ್ತಾ ಇದೆ. ಇನ್ನು ಎಲ್ಲಾ ಕಡೆ ಚೆಕಿಂಗ್ ಅಂತೂ ಜೋರಾಗಿ ನಡೀತಾ ಇದೆ. ಇನ್ನು ಬೆಳಗಾವಿಯಲ್ಲಿ ನಾವು ನಿನ್ನೆಯಿಂದ ಕೂಡ ನೋಡ್ತಾ ಇದ್ವಿ, ಈಗ ಒಂದಿಷ್ಟು ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಜನ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದೇಶ ಏನೇನ್ ಕೊಟ್ಟಿದೆ ಹಂಗಂದ್ರೆ, ರಾಜ್ಯ ಸರ್ಕಾರ ರಾಜ್ಯದ 9 ಜಿಲ್ಲೆಗಳು ಮಾರ್ಚ್ 31 ತಾರೀಕಿನ ತನಕ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗುತ್ತೆ. ಯಾವ್ಯಾವ ಜಿಲ್ಲೆಗಳು ಅಂತಂದ್ರೆ ಮತ್ತೊಮ್ಮೆ ಮಾಹಿತಿ ಕೊಡ್ತಾ ಇದ್ದೀವಿ. ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ 9 ದಿನಗಳ ಕಾಲ ಅಂದ್ರೆ 31 ತಾರೀಕಿನ ತನಕ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ. ಇನ್ನು ಧಾರವಾಡ, ಚಿಕ್ಕಬಳ್ಳಾಪುರ, ಬೆಳಗಾವಿಯು ಬಂದ್ ಆಗುತ್ತೆ. ಗಡಿಯಲ್ಲಿ ಖಾಸಗಿ ವಾಹನಗಳ ಸಂಚಾರ ಕೂಡ ಬಂದ್ ಆಗುತ್ತೆ. ಇನ್ನು ಇನ್ನೇನು ಹಬ್ಬ ಬಂದೇ ಬಿಡ್ತು, ಹಬ್ಬ ಅಂತ ಊರಿಗೆ ದಯಮಾಡಿ ಯಾರು ಹೋಗಬೇಡಿ. ಯಾಕಂದ್ರೆ ನಿನ್ನೆ ಯಡಿಯೂರಪ್ಪ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಈಗ ಸಿಟಿಯಲ್ಲಿ ಸ್ಪ್ರೆಡ್ ಆಗ್ಬಿಟ್ಟಿದೆ, ಇಲ್ಲಿ ಯಾರಿಗೋ ಬಂದಿರುತ್ತೆ, ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರುತ್ತೆ, ಅಂತವ್ರು ಹಳ್ಳಿಗೋಗಿ ಅಲ್ಲೂ ಕೂಡ ನೀವು ಪರಿಸ್ಥಿತಿಯನ್ನ ಹದಗೆಡಿಸ್ಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಹಬ್ಬ ಅಂತ ಊರಿಗೆ ಹೋಗಂಗಿಲ್ಲ. ಇನ್ನು ಆದೇಶ ನಂಬರ್ 2 ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜ್ಗಳ ಶಿಕ್ಷಕರು ಮತ್ತೆ ಸಿಬ್ಬಂದಿಗೆ ರಜೆ ಘೋಷಣೆಯಾಗಿದೆ. ನಿನ್ನೆ ಅಧಿಕೃತವಾಗಿ ಸರ್ಕಾರ ರಜೆ ಘೋಷಣೆ ಮಾಡಿದೆ. ಉನ್ನತ ಶಿಕ್ಷಣ, ಪ್ರಾಥಮಿಕ, ಪ್ರೌಢಶಿಕ್ಷಣ ಇಲಾಖೆಗೆ ಇದು ಅನ್ವಯ ಆಗುತ್ತೆ. ಇನ್ನು ಇವತ್ತು ನಡಿಬೇಕಾಗಿದ್ದ PU ಪರೀಕ್ಷೆಗಳು ಕೂಡ ಈಗ ಮುಂದೂಡಿಕೆ ಆಗಿದೆ. ಒಂದೇ ಒಂದು ಪೇಪರ್ ಇತ್ತು, ಇಂಗ್ಲಿಷ್ ಪೇಪರ್, ಅದು ನೆಕ್ಸ್ಟ್ ಈಗ 1 ತಾರೀಕು ಮೇಲೆ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ರಾಜ್ಯದಿಂದ ಹೊರ ರಾಜ್ಯಗಳಿಗೆ ಬಸ್ಗಳು ಹೋಗಂಗಿಲ್ಲ, ಜೊತೆಗೆ ಬರಂಗಿಲ್ಲ. KSRTC, BMTC ಖಾಸಗಿ ಬಸ್ಗಳು 9 ದಿನ ಓಡಾಡಂಗಿಲ್ಲ. ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಈ ಪ್ರಯಾಣಿಕರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅದನ್ನ ನೋಡಿಕೊಂಡು ಬಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು 9 ದಿನ ಮೆಟ್ರೋ ರೈಲು ಕೂಡ ಸಿಗೋದಿಲ್ಲ. ಓಲಾ, ಊಬರ್, ಆಟೋ ಸೇವೆ ಅವ್ರವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು, ಅಂದ್ರೆ ರಿಸ್ಕ್ ತಗೊಂಡು ಅವ್ರವ್ರು ಹೋಗ್ಬೇಕಾಗುತ್ತೆ. ಹೊರ ರಾಜ್ಯಗಳ ಸಂಪರ್ಕ ಕಲ್ಪಿಸುವಂತ ಎಲ್ಲ ಗಡಿಗಳನ್ನು ಕೂಡ ಸರ್ಕಾರ ಇದೀಗ ಬಂದ್ ಮಾಡಿದೆ. ಹೇಳ್ತಾ ಇದ್ದೆ ರಾಜ್ಯದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ, ಸರ್ಕಾರಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತ. ಈಗ 9 ಜಿಲ್ಲೆಗಳಷ್ಟೇ ಲಾಕ್ಡೌನ್ ಯಾಕೆ ಹಂಗಾದ್ರೆ? ಆ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ಸದ್ಯಕ್ಕೆ ರಾಜ್ಯ ಸರ್ಕಾರ ನಿನ್ನೆ ಅಧಿಕೃತವಾಗಿ ಹೇಳಿರೋದು ಕೇವಲ 9 ಜಿಲ್ಲೆಗಳನ್ನ ನಾವು ಲಾಕ್ಡೌನ್ ಮಾಡ್ತಾ ಇದೀವಿ ಅಂತ. ಅದ್ಯಾಕೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಬೇರೆ ಜಿಲ್ಲೆಗಳಲ್ಲೂ ಹಂಗಾದ್ರೆ ಪಾಸಿಟಿವ್ ಬರತ್ತಂತ ನೀವು ಕಾಯ್ತೀರಾ? ಸರ್ಕಾರದವರು ಬೇರೆ ಜಿಲ್ಲೆಗಳಲ್ಲಿ ಪಾಸಿಟಿವ್ ಬರೋ ತನಕ ಕಾದು ಆಮೇಲೆ ನೀವು ಕ್ರಮವನ್ನ ಕೈಗೊಳ್ತೀರಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಈಗ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ, ಸರ್ಕಾರದ
ಆದೇಶಗಳ ಬಗ್ಗೆ, ಯಾಕಂದ್ರೆ ಈ ಹಿಂದೆನೆ ಅವ್ರು ಮಾಡಬೇಕಾಗಿತ್ತು, ಇಲ್ಲಿಗೆ ಸೋಂಕು ಇನ್ನು ಬಂದಿಲ್ಲ ಅಂತ ಡಿಲೇ ಮಾಡಿದ್ರು. ಈಗ ಬಂದ ಮೇಲೆ ಒಂದೊಂದೇ ಪಾಸಿಟಿವ್ ಕೇಸಸ್ ಗಳು ರಿಪೋರ್ಟ್ ಆಗ್ತಿದೆ, ದಿನ ಕಳೆದಂತೆ ಅದು ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ಒಂದು ಕೇಸು ದಿನನಿತ್ಯ ರಿಪೋರ್ಟ್ ಆಗ್ತಿತ್ತು, ಈಗ ನೋಡಿದ್ರೆ ಐದಾರು ಕೇಸು ಒಂದೇ ದಿನದಲ್ಲಿ ಪಾಸಿಟಿವ್ ಬರ್ತಾ ಇದೆ. ಮೊದಲೇ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ ಇಲ್ಲಿ ತನಕ ಈ ನಂಬರ್ಸ್ ರೀಚ್ ಆಗ್ತಿರ್ಲಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಬಟ್ ಇವಾಗ ಒಂದಿಷ್ಟು ಕಠಿಣ ಕ್ರಮಗಳನ್ನ ಸರ್ಕಾರ ಕೈಗೊಳ್ತಾ ಇದೆ. ಅದರಲ್ಲಿ 9 ಜಿಲ್ಲೆಗಳನ್ನ ಏನ್ ಲಾಕ್ಡೌನ್ ಮಾಡಿದೆ, ಉಳಿದಂತ ಜಿಲ್ಲೆಗಳಲ್ಲಿ ಈ ಕ್ರಮ ಯಾಕಿಲ್ಲ? ಸ್ವಲ್ಪ ಪ್ರಮಾಣ ಬಿಟ್ಟರೂ ಕೂಡ ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಕಡಿಮೆ ಬಸ್ಗಳಿಗೆ ಹಂಗಾದ್ರೆ ಹೆಚ್ಚು ಜನ ಹೋಗಲ್ವಾ? ಈಗ ನಾವು ಬಸ್ ಪ್ರೊವೈಡ್ ಮಾಡ್ತೀವಿ, ಬಟ್ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ರಶ್ ಆಗ್ತಾರೆ, ಅವಾಗ ಮತ್ತೊಂದಿಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಪರಿಸ್ಥಿತಿ ಬಗ್ಗೆ ಜನರಿಗೆ ಹಂಗಾದ್ರೆ ಅರ್ಥ ಮಾಡಿಸಬಹುದಲ್ವಾ? ನೋಡಿ, ಸಿಚುವೇಶನ್ ಹಿಂಗಿದೆ, ನೀವು ಹೊರಗಡೆ ಬಂದ್ರೆ ಹಿಂಗಿಂಗ್ ಆಗುತ್ತೆ ಅಂತ. ಬಟ್ ಸಾರ್ವಜನಿಕರು ಕೂಡ ಇಲ್ಲಿ ಕೋಆಪರೇಟ್ ಮಾಡಬೇಕಾಗುತ್ತೆ, ಸಹಕಾರವನ್ನ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ, ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ. ಯಾಕಂದ್ರೆ ಈಗ ಮನೇಲಿರಿ ಅಂತಂದ್ರೆ ಹೊರಗಡೆ ಬರ್ತಾರೆ, ಮತ್ತೆ ಎಷ್ಟೋ ಸಲ ಈಗ ಲಾಕ್ಡೌನ್ ಆದ್ರೂ ಕೂಡ ಸರ್ಕಾರಕ್ಕೆ ಒಂಥರ ಇವರು ಈಗ ಬೇಕಾಗಿತ್ತ ಇದೆಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮ ಹತ್ರ ಮನೇಲಿರಕ್ ಆಗಲ್ಲ, ಹೊರಗಡೆ ಬರ್ತೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಕೂಡ ಸಹಕಾರವನ್ನ ಕೊಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈಗ ಮುಂಚೆನೆ ಕ್ರಮ ಆಗ್ಬೇಕಾಗಿತ್ತು ಅಂತ ಹೇಳೋರು ಇದಾರೆ, ಬಟ್ ಇವಾಗ ಸೋಂಕಿತರ ಸಂಖ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಿದೆ, ಇವಾಗ 9 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿದೆ, ಉಳಿದಂತ ಜಿಲ್ಲೆಗಳಲ್ಲಿ ಹಂಗಾದ್ರೆ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾ ಸರ್ಕಾರ? ಯಾಕೆ ಇಷ್ಟು ಡಿಲೇ ಮಾಡ್ತಿದೆ? ಶರ್ಮಿತ, ಈಗಾಗಲೇ ರಾಜ್ಯ ಸರ್ಕಾರವು ಕರ್ನಾಟಕದ 9 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿದೆ. ಯಾಕಂದ್ರೆ 9 ಜಿಲ್ಲೆಗಳಲ್ಲಿ ಕೂಡ ಅಷ್ಟೇ ಈಗಾಗಲೇ ಕೊರೋನಾ ಸೋಂಕಿತರು ಕೂಡ ಅಷ್ಟೇ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಜಿಲ್ಲೆಗಳನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ಲಾಕ್ಡೌನ್ ಮಾಡಿದ್ರೆ. ಆದ್ರೆ ಈಗ ಆ ಒಂದು ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿರುವಂತಹ ಒಂದು ಕಾರಣದಿಂದ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಅಷ್ಟೇ ಇದು ಸೋಂಕು ತಗೊಳ್ಳುವಂತ ಸಾಧ್ಯತೆಯಿದೆ. ಯಾಕಂದ್ರೆ ಓರ್ವ ಸೋಂಕಿರುವಂತಹ ವ್ಯಕ್ತಿ ಬೇರೆ ಬೇರೆ ಕಡೆ ಪ್ರಯಾಣ ಮಾಡಿದಂತಹ ವೇಳೆಯಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಈ ಒಂದು ಕೊರೋನಾ ವೈರಸ್ನ ಸೋಂಕು ಬೇರೆಯವರಿಗೂ ಕೂಡ ಹರಡುವಂತ ಸಾಧ್ಯತೆಗಳಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಸರ್ಕಾರ ಮೊದಲನೇ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕೇವಲ 9 ಜಿಲ್ಲೆಗಳಷ್ಟೇ ಅಲ್ಲದೆ ಇಡೀ ಕರ್ನಾಟಕವನ್ನೇ ಲಾಕ್ಡೌನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಕೇವಲ 9 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿ ಉಳಿದಂತ ಜಿಲ್ಲೆಗಳಲ್ಲಿ ಎಲ್ಲಾ ರೀತಿಯಂತ ಫೆಸಿಲಿಟೀಸ್ ಅನ್ನು ಬಸ್ಸಸ್ ಪ್ರೊವೈಡ್ ಮಾಡೋದಾಗಿರ್ಬೋದು ಅಥವಾ ಟ್ಯಾಕ್ಸಿ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಪ್ರೊವೈಡ್ ಆದಂತ ವೇಳೆಯಲ್ಲಿ ಇಲ್ಲಿನ ಜನ ಅಲ್ಲಿಗೂ ಹೋಗಲ್ಲ ಅನ್ನೋದು ಕೂಡ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಮೂಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಅಷ್ಟೇ ಇದೇ ರೀತಿಯ ಲಾಕ್ಡೌನ್ ಮಾಡಿಬಿಟ್ಟು ಜನರಲ್ಲಿ ಅರಿವು ಮೂಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಈ ಒಂದು ವೈರಸ್ ಅನ್ನ ತಡೆಗಟ್ಟಬಹುದೇ ಹೊರತು ಕೆಲವೇ ಇಂತಿಷ್ಟು ಜಿಲ್ಲೆಗಳಂತ ಲಾಕ್ಡೌನ್ ಮಾಡಿ ಉಳಿದಂತ ಜಿಲ್ಲೆಗಳ ಎಲ್ಲಾ ರೀತಿಯಂತ ಸೌಲಭ್ಯಗಳನ್ನ ಕೊಟ್ಟಂತ ವೇಳೆಯಲ್ಲಿ ಬೇರೆ ಕಡೆ ಹರಡಲ್ಲ ಅನ್ನೋದೇನು ಅನ್ನೋಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಎಲ್ಲಾ ಕಡೆ ಕೂಡ ಅಷ್ಟೇ ಈಗಾಗಲೇ ಒಂದು ಕ್ರಮ ಜರುಗಿಸಬೇಕು, ಜೊತೆಗೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಅಷ್ಟೇ ಲಾಕ್ಡೌನ್ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ನಗರದಲ್ಲಿಯೂ ಕೂಡ ಅಷ್ಟೇ ಈ ಒಂದು ಬಸ್ಗಳ ಸಂಚಾರ ಇಲ್ಲದೇ ಇರುವಂತಹ ಕಾರಣಕ್ಕೋಸ್ಕರ ಸಾಕಷ್ಟು ಜನಸಂದಣಿ ಕೂಡ ಕೂಡ್ತಿದೆ. ಯಾಕಂದ್ರೆ ನಿನ್ನೆ ಇಡೀ ಸ್ತಬ್ಧವಾಗಿದ್ದಂತಹ ಮೆಜೆಸ್ಟಿಕ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಇವತ್ತು ಜನರು ಬಸ್ಗಳಿಲ್ಲದೆ ಬಸ್ಗಳಿಗಾಗಿ ಸುಮಾರು 20-30 ಜನ ಒಂದೇ ಕಡೆ ನಿಂತು ಬಸ್ಗಳಿಗೆ ಕಾಯುವಂತಹ ಪರಿಸ್ಥಿತಿ ಕೂಡ ಇವತ್ತು ಎದುರಾಗಿದೆ. ಇದೇ ರೀತಿಯಂತ ಸನ್ನಿವೇಶಗಳು ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅಷ್ಟೇ ಕಂಡು ಬರ್ತಾ ಇದೆ. ಬಸ್ಗಳಿಲ್ಲದೆ ಇರುವಂತ ಒಂದು ಕಾರಣಕ್ಕೋಸ್ಕರ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋಕೆ ಜನರು 50 ಜನ 100 ಜನ ಈ ರೀತಿ ಬಸ್ ನಿಲ್ದಾಣದಲ್ಲಿ ಕೂಡ ಅಷ್ಟೇ ಕಾಯ್ತಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿಗೆ ಏನಾದ್ರು ಈ ರೀತಿಯಂತ ಕೊರೋನಾ ಸೋಂಕು ಏನಾದ್ರು ಇದ್ದಂತ ವೇಳೆಯಲ್ಲಿ ಆ ಒಂದು ಅಲ್ಲಿದ್ದಂತ ಸುತ್ತಮುತ್ತಲಿರುವಂತ ಎಲ್ಲಾ ಜನರು ಕೂಡ ಅಷ್ಟೇ ಅದು ಹೋಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಏನಾದ್ರು ಅವರು ಪ್ರಯಾಣ ಬೆಳೆಸಿದ್ದೇ ಆದಂತ ಪಕ್ಷದಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಈ ಒಂದು ವೈರಸ್ ಹರಡುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕಾಗುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಲಾಕ್ಡೌನ್ ಮಾಡಿದಂತಹ ವೇಳೆಯಲ್ಲಿ ಯಾರು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬರಬಾರ್ದು. ಜೊತೆಗೆ ಒಂದಿಷ್ಟು ಜಿಲ್ಲೆಗಳಿಗೆ ಬಸ್ಗಳನ್ನ ಪ್ರೊವೈಡ್ ಮಾಡಿಬಿಟ್ಟು ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಬಸ್ಗಳನ್ನು ಬಿಡೋದ್ರಿಂದ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗುತ್ತೆ. ಶರ್ಮಿತ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ. ಮೈಸೂರಿನಲ್ಲಿ ಎರಡೆರಡು ಭೀತಿ, ಒಂದ್ ಕಡೆ ಹಕ್ಕಿ ಜ್ವರ ಮೊದಲೇ ಕನ್ಫರ್ಮ್ ಆಗಿತ್ತು, ಈಗ ನಿನ್ನೆ ಕೊರೋನಾ ಕನ್ಫರ್ಮ್ ಆದ್ಮೇಲೆ ಆತಂಕ ಜಾಸ್ತಿ ಆಗಿದೆ. ಮೈಸೂರಲ್ಲಿ ಮೊದಲು ಹಕ್ಕಿ ಜ್ವರ ಕನ್ಫರ್ಮ್ ಆಯಿತು, ಕೊರೋನಾ ಇನ್ನೂ ಕೂಡ ಪಾಸಿಟಿವ್ ಆಗಿರಲಿಲ್ಲ ಹಕ್ಕಿ ಜ್ವರ ಕನ್ಫರ್ಮ್ ಆದಂತ ಟೈಮ್ನಲ್ಲಿ, ಅದಾದ್ಮೇಲೆ ಕೊರೋನಾ ಕೂಡ ಕನ್ಫರ್ಮ್ ಆಯಿತು. ಮೈಸೂರು ಜಿಲ್ಲೆಯಲ್ಲಿ 31ನೇ ತಾರೀಕಿನ ತನಕ ಎಲ್ಲಾ ವಹಿವಾಟು ಬಂದ್ ಆಗ್ತಾ ಇದೆ. ಹಬ್ಬ ಬಂತು, ಇನ್ನೇನು ಯುಗಾದಿ ಹಬ್ಬ, ಯುಗಾದಿ ಹಬ್ಬಕ್ಕೆ ಕೋಳಿ ಕುರಿ ಮೀನು ಮಾರಾಟ ಕೂಡ ಬಂದ್ ಆಗಿದೆ. ಇನ್ನು ಇವತ್ತಿನಿಂದ ಮೈಸೂರು ಜಿಲ್ಲೆ ಗಡಿಗಳು ಕೂಡ ಬಂದ್ ಆಗ್ತಾ ಇದೆ. ಗಡಿ ಭಾಗದ 5 ಚೆಕ್ ಪೋಸ್ಟ್ಗಳಲ್ಲಿ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ಇನ್ನು ಮೈಸೂರಿನಲ್ಲಿ ಬೈಕ್ ಮತ್ತೆ ಟ್ಯಾಕ್ಸಿ ಸೇವೆ ಕೂಡ ಸದ್ಯಕ್ಕೆ ಬಂದ್ ಆಗಿದೆ.
ಈಗ ಪಬ್ಲಿಕ್ ಕಾಂಟ್ಯಾಕ್ಟ್ಗೆ ಏನೆಲ್ಲ ಬರುತ್ತೆ ಅವೆಲ್ಲವನ್ನೂ ಕೂಡ ಸದ್ಯಕ್ಕೆ ಬಂದ್ ಮಾಡೋ ನಿರ್ಧಾರವನ್ನ ಮೈಸೂರಿನಲ್ಲಿ ಮಾಡಿದ್ದಾರೆ. ಮತ್ತೆ ಒಂದ್ ಕಡೆ ಹಕ್ಕಿ ಜ್ವರದ ಭೀತಿ ಇದ್ದೇ ಇದೆ, ಹಂಗಾಗಿ ಈ ಮಾಂಸ ಮಾರಾಟವನ್ನು ಕೂಡ ಅದಕ್ಕೆ ನಿಷೇಧವನ್ನ ಹಾಕಿದ್ದಾರೆ. ಇನ್ನು ಮೈಸೂರಲ್ಲಿ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗ್ತಾ ಇದ್ದಂತೆ, ಕೊರೋನಾ ಪಾಸಿಟಿವ್ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ. ಈಗ ತುರ್ತಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಲಾಕ್ಡೌನ್ ಆಗಿದೆ, ಮೊದಲ ಸೋಂಕು ಕನ್ಫರ್ಮ್ ಆಗ್ತಾ ಇದ್ದಂತೆ. ದುಬೈನಿಂದ ಬರುವಾಗಲೇ ಸೋಂಕು ಆ ವ್ಯಕ್ತಿಗೆ ಇದ್ದಿದ್ದು ಕನ್ಫರ್ಮ್ ಆಗಿದೆ. ಮತ್ತೆ ಆ ವ್ಯಕ್ತಿ ಎಲ್ಲೆಲ್ಲ ಓಡಾಡಿದ್ರು ಅನ್ನೋ ಬಗ್ಗೆ ಕೂಡ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದಾಗ ಸ್ವಲ್ಪ ಗಾಬರಿ ಬೀಳಿಸುತ್ತೆ. ಯಾಕಂದ್ರೆ ಅವರು ಮಂಡ್ಯಕ್ಕೆ ಹೋಗಿದ್ರು, ಅಲ್ಲಿಂದ ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗಿದೆ. ಮತ್ತೆ ಟೀ ಕುಡಿಯಕ್ ಕೂಡ ಅವರೊಂದು ಅಂಗಡಿಗೆ ಹೋಗಿದ್ರು, ಮನೆಗೆ ಬರದೆ ಸೀದಾ ಆಸ್ಪತ್ರೆಗೇನೋ ಹೋಗಿ ದಾಖಲಾಗಿದ್ರು. ಬಟ್ ಈಗ ಅಲ್ಲಿಗೂ ಮುಂಚೆ ಎಲ್ಲೆಲ್ಲಿ ಹೋಗಿದ್ರು ಅವರು, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಕೂತಿದ್ರು, ಯಾರ್ಯಾರನ್ನ ಮಾತಾಡಿಸಿದ್ರು, ಇದೆಲ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಹಂಗಾಗಿ ಅವ್ರ ಟ್ರಾವೆಲ್ ಹಿಸ್ಟ್ರಿ ಸ್ವಲ್ಪ ಗಂಭೀರವಾಗಿದೆ. ಸೊ ಇಲ್ಲಿ ಎಷ್ಟು ಜನ ಜೊತೆ ಕಾಂಟ್ಯಾಕ್ಟಿಗೆ ಬಂದಿದ್ರು, ಅವರೆಲ್ಲರಿಗೂ ಕೂಡ ಬಂದಿರುತ್ತಾ, ಈ ಬಗ್ಗೆ ಸಮಸ್ಯೆಗಳೀಗ ಜಾಸ್ತಿ ಆಗಿರೋದು, ಇದೆಲ್ಲವನ್ನು ಕೂಡ ತಪಾಸಣೆ ಮಾಡಬೇಕಾಗತ್ತೆ. ಜೊತೆಗೆ ಆ ಕಾಂಟ್ಯಾಕ್ಟ್ ಯಾರ್ಯಾರು ಬಂದಿರೋ ಅವರೆಲ್ಲರೂ ಕೂಡ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಈಗ ಲಾಕ್ಔಟ್ ಆದ್ಮೇಲೆ ಮೈಸೂರಿನ ಪರಿಸ್ಥಿತಿ ಹೆಂಗಿದೆ, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪುಟ್ಟಪ್ಪ. ಪುಟ್ಟಪ್ಪ, ಒಂದ್ ಕಡೆ ಹಕ್ಕಿ ಜ್ವರ, ಇನ್ನೊಂದ್ ಕಡೆ ನೋಡಿದ್ರೆ ಕೊರೋನಾ ಕೇಸ್ ಕನ್ಫರ್ಮ್ ಆದ್ಮೇಲೆ ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ. ಈಗ ಲಾಕ್ಡೌನ್ ಆದ್ಮೇಲೆ ಮೈಸೂರಿನ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಗಡಿ ಭಾಗದಲ್ಲಿನ ಚಿತ್ರಣ ಯಾವ ರೀತಿ ಕಂಡು ಬರ್ತಾ ಇದೆ? ಖಂಡಿತವಾಗಿಯೂ ಶರ್ಮಿತ, ಸಾಂಸ್ಕೃತಿಕ ನಗರಿ ಮೈಸೂರು ಇವತ್ತಿನಿಂದ ಮಾರ್ಚ್ 31ನೇ ತಾರೀಕುವರೆಗೆ ಲಾಕ್ಡೌನ್ ಆಗಿದೆ. ಈ ವಿಚಾರವನ್ನ ಸ್ವತಃ ಜಿಲ್ಲಾಧಿಕಾರಿಗಳೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾದ ಕಾರಣ ನಾವು ಮೈಸೂರು ಜಿಲ್ಲೆಯನ್ನು ಲಾಕ್ಡೌನ್ ಮಾಡ್ತೇವೆ. ಅಗತ್ಯ ವಸ್ತುಗಳ ಸೇವೆಯನ್ನು ಹೊರತುಪಡಿಸಿ ಇನ್ನೆಲ್ಲವೂ ಸ್ತಬ್ಧವಾಗಲಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ನಾವೀಗ ಮೈಸೂರಿನ ಬಸ್ ನಿಲ್ದಾಣದಲ್ಲಿದ್ದೇವೆ. ಇದು ಇವತ್ತಿನ ಬಸ್ ನಿಲ್ದಾಣದ ದೃಶ್ಯಗಳು. ಒಂದೇ ಒಂದು ಬಸ್ ಸಹ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿ ಇಲ್ಲ. ಪ್ರತಿನಿತ್ಯ ಈ ಬಸ್ ನಿಲ್ದಾಣದಿಂದ 448 ಬಸ್ಗಳು ಸೇವೆಯನ್ನು ಒದಗಿಸ್ತಾ ಇತ್ತು. ಮೈಸೂರಿನ ವಿವಿಧ ಭಾಗಕ್ಕೆ ಹೊರಡ್ತಾ ಇದ್ದಂಥ ಬಸ್ಗಳು ಎಲ್ಲ ರೀತಿಯ ಸೇವೆಗಳಿಗೂ ಸಹ ಸಜ್ಜವಾಗ್ತಾ ಇತ್ತು. ಆದರೆ ಇವತ್ತು ಒಂದೇ ಒಂದು ಬಸ್ ಸಹ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಕಾಣಸಿಗ್ತಾ ಇಲ್ಲ. ಇದೇ ರೀತಿಯಾಗಿ ಮೈಸೂರಿನ ವಾಣಿಜ್ಯ ವಹಿವಾಟುಗಳೆಲ್ಲ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಗತ್ಯ ವಸ್ತುಗಳು, ತರಕಾರಿ, ಹಾಲು, ಹಣ್ಣು ಹಾಗೂ ಆಹಾರ ಪದಾರ್ಥಗಳು ಮತ್ತು ಗಿರಣಿ ಅಂಗಡಿ ಮತ್ತು ಸೂಪರ್ ಮಾರ್ಕೆಟ್ಗಳನ್ನು ಹೊರತುಪಡಿಸಿದರೆ ಇಡೀ ಮೈಸೂರು ಯಾವುದೇ ರೀತಿಯಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇಲ್ಲ. ಮೈಸೂರಿನಲ್ಲಿರುವಂಥ ಟ್ಯಾಕ್ಸಿಗಳು, ಓಲಾ, ಉಬರ್ ಸೇವೆಗಳು ಮಾತ್ರ ಲಭ್ಯವಿರುತ್ತೆ, ನಗರ ಸಾರಿಗೆ ಲಭ್ಯವಿರಲ್ಲ. ಅಗತ್ಯಕ್ಕೆ ತಕ್ಕಂತೆ ನಗರ ಸಾರಿಗೆಯನ್ನು ನಾವು ಬಿಡ್ತೀವಿ, ಜನರು ಹೆಚ್ಚಾಗಿದ್ರೆ ಅಲ್ಲಿಗೆ ಒಂದು ಅಥವಾ ಎರಡು ಬಸ್ಗಳನ್ನು ಕಳಿಸ್ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಸ್ವತಃ ಜಿಲ್ಲಾಧಿಕಾರಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ಮೈಸೂರು ಇವತ್ತಿಂದ ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ. ಅದರ ಜೊತೆಯಲ್ಲಿ ಮೈಸೂರು ಜಿಲ್ಲೆಯ ಗಡಿ ಭಾಗಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು, ಹೊರ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಯಾರೂ ಸಹ ಮೈಸೂರು ಜಿಲ್ಲೆಗೆ ಬರಬಾರ್ದು ಮತ್ತು ಇಲ್ಲಿದ್ದರೂ ಸಹ ಹೊರಗಡೆ ಹೋಗಬಾರ್ದು. ಕೊರೋನಾ ಮತ್ತೆ ಬರೋದಾಗಲಿ ಅಥವಾ ಹರಡೋದಕ್ಕೆ ನಾವು ಸಾಧ್ಯವಾಗದೇ ಇರೋ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನು ಜಿಲ್ಲಾಡಳಿತ ಹೇಳ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಚಿತ್ರಣ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ವಿ. ಬಹಳ ಆತಂಕ ಇರೋದು ಕಲಬುರಗಿಯಲ್ಲಿ, ಯಾಕಂದ್ರೆ ಖುದ್ದಾಗಿ ಸುಧಾಕರ್ ಅವರು ಕೂಡ ಮೊನ್ನೆ ಇದನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಕಲಬುರಗಿ ಜನರಿಗೆ ಕೊರೋನಾ ಭಯ ಇಲ್ವಾ? ಹಂಗಾದ್ರೆ ಅವಾಗ ಬ್ರೇಕಿಂಗ್ ನ್ಯೂಸ್ ನೋಡಿ. ರಾಜ್ಯದಲ್ಲಿ ದಿನ ಕಳೆದಂತೆ ಕೊರೋನಾ ಭಯ ಜಾಸ್ತಿ ಆಗ್ತಾ ಇದೆ, ಆತಂಕ ಜಾಸ್ತಿ ಆಗ್ತಿದೆ ಜನರಿಗೆ. ಮತ್ತೆ ಆರೋಗ್ಯ ಇಲಾಖೆ ಸರ್ಕಾರಕ್ಕೂ ಕೂಡ ಟೆನ್ಷನ್ ಆಗ್ತಿದೆ, ಇದನ್ನ ಹೆಂಗೆ ನಿಗ್ರಹ ಮಾಡೋದು, ಅವಾಯ್ಡ್ ಮಾಡೋದು ಅಂತ. ಬಟ್ ಇವಾಗ ಕಲಬುರಗಿಯಲ್ಲಿ ಆತಂಕ ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದ್ರೆ ದೇಶದಲ್ಲಿ ಮೊದಲ ಸಾವಾಗಿದ್ದು ಕೊರೋನಾದಿಂದಾಗಿ ಕಲಬುರಗಿಯಲ್ಲೇ. ಈಗ ಸ್ವಲ್ಪ ದಿನ ಸ್ವಲ್ಪ ಆತಂಕ ಜನರಲ್ಲೂ ಕಾಣ್ತಾ ಇತ್ತು ಕಲಬುರಗಿಯಲ್ಲಿ, ಕಂಪ್ಲೀಟ್ ಆಗಿ ನಿಷೇಧಾಜ್ಞೆ ಎಲ್ಲ ಇತ್ತಲ್ಲಿ. ಬಟ್ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರಿಗೆ ಹಂಗಾದ್ರೆ ಭಯ ಇಲ್ವಾ, ಆ ರೀತಿ ಅನ್ನಿಸ್ತಾ ಇದೆ? ಕಲಬುರಗಿಯ ಸ್ಥಿತಿಗತಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ, ಬಹಳ ಆತಂಕ ಇತ್ತು ಕಲಬುರಗಿ ವಿಚಾರವಾಗಿ ದಿನ ಕಳೆದಂತೆ, ಬಹುಶಃ ಜನರಿಗೂ ಕೂಡ ಮನೇಲಿ ಇರಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ, ಸರ್ಕಾರದ ಕ್ರಮಗಳನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ಸುತ್ತೆ. ಬಟ್ ನಿಮ್ಮ ಒಳ್ಳೇದಕ್ಕೆ ಅಂತ ಸರ್ಕಾರ ಹೇಳಿದ್ರು ಕೂಡ ಜನ ಕೇಳುವಂತ ಪರಿಸ್ಥಿತಿ ಇಲ್ಲ. ಲಾಕ್ಡೌನ್ ಆದ್ಮೇಲೆ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಜನ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರಾ ಇಲ್ವಾ?
ಶರ್ಮಿತಾ, ಈಗಲೇ ರಾಜ್ಯದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಈಗಲೇ ರಾಜ್ಯ ಸರ್ಕಾರ ಕೂಡ ರಾಜ್ಯದ 9 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಮಾಡಿದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈಗಲೇ ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿದೆ. ಅದೇ ರೀತಿಯಾಗಿ ಈಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಕೂಡ ಕಲಬುರಗಿ ಜಿಲ್ಲಾಡಳಿತ ಕೂಡ ಸಂಪೂರ್ಣವಾಗಿ ಕಟ್ಟೆಚ್ಚರ ವಹಿಸಿದೆ. ಇಷ್ಟು ನಿಷೇಧಾಜ್ಞೆ ಕೂಡ ಆದೇಶ ಮಾಡಿದ್ರು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಜನರು ಇನ್ನೂ ಕೂಡ ಏನಂತಂದ್ರೆ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರದ ಆದೇಶ ಕೂಡ ಸರಿಯಾಗಿ ಪಾಲನೆ ಮಾಡ್ತಿಲ್ಲ. ಈಗ ನಾವು ಕೂದ ಶರ್ಮಿತ ಈಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ನಾವು ನೋಡ್ಬೋದು. ಯಾಕಂತಂದ್ರೆ ನಿನ್ನೆ ತಾನೇ ಏನಂತಂದ್ರೆ ಪ್ರಧಾನಮಂತ್ರಿ ಅವರು ಕರೆ ಕೊಟ್ಟಂತ ಜನತಾ ತೀರ್ಪಿಗೆ ಕೂಡ ಕಲಬುರಗಿ ಜಿಲ್ಲೆಯಾದಂತ ಜನರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ರು. ಅದೇ ರೀತಿಯಾಗಿ ಇಂದೂ ಕೂಡ ರಾಜ್ಯ ಸರ್ಕಾರ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಲಾಕ್ಡೌನ್ ಮಾಡಿ ಏನು ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಕಲಬುರಗಿ ಜಿಲ್ಲೆಯಿಂದ ಬೇರೆ ಯಾವುದೇ ಜಿಲ್ಲೆ ಕೂಡ ಬಸ್ ಹೋಗ್ತಾ ಇಲ್ಲ. ಈಗಾಗಲೇ ನಾವು ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ನೋಡ್ಬೋದು, ಇಲ್ಲಿ ನಿತ್ಯವೂ ಸಾವಿರಾರು ಬಸ್ ಸಂಚಾರ ಮಾಡ್ತಾಯಿದ್ವು, ಜನರು ಕೂಡ ಪ್ರಯಾಣ ಮಾಡ್ತಾಯಿದ್ರು. ಆದರೆ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟುವ ಜೊತೆ ಅದೇ ರೀತಿಯಾಗಿ ಪಾಸಿಟಿವ್ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಈ ಕೊರೋನಾ ವೈರಸ್ ಬ್ರೇಕ್ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಯಾಕಂತಂದ್ರೆ ಮಹಾರಾಷ್ಟ್ರದಿಂದ ಆಗಿರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಮತ್ತು ಯಾವುದೇ ಭಾಗದಿಂದ ಕೂಡ ಇಲ್ಲಿಗೆ ಕಲಬುರಗಿ ಜಿಲ್ಲೆಗೆ ಜನರು ಕೂಡ ಬರಬಾರ್ದು, ಮತ್ತು ಈ ಭಾಗದಿಂದ ಕೂಡ ಪ್ರಯಾಣಿಕರು ಬೇರೆ ಜಿಲ್ಲೆ ಕೂಡ ಹೋಗಬಾರ್ದು ಎಂಬ ಕಟ್ಟುನಿಟ್ಟಿನ ಹಿನ್ನೆಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಬಸ್ ಸಂಚಾರ ಕೂಡ ಬಂದ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ನಾವು ಅಂಗಡಿ ಮುಂಗಟ್ಟುಗಳು ನಾವು ನೋಡ್ಬೋದು, ಬಸ್ ಸಂಪೂರ್ಣವಾಗಿ ಬಂದ್ ಮಾಡಿದ ಹಿನ್ನೆಲೆ ಕೂಡ ಬಸ್ ನಿಲ್ದಾಣ ಕೂಡ ಸಂಪೂರ್ಣವಾಗಿ ಜನರಿಲ್ಲದೆ ಬಿಕ್ಕಂತ ಇದೆ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ಕೂಡ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣ ಬಂದ್ ಕೂಡ ಆಗಿದ್ದಾವೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ನಾಗಪ್ಪ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ. ಉಳಿದಂತ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ, ಲಾಕ್ಡೌನ್ ಆಗಿರುವಂತಹ ಜಿಲ್ಲೆಗಳಲ್ಲಿ ಎಸ್ಪೆಷಲಿ, ಆ ಬಗ್ಗೆ ಮಾಹಿತಿ ಕೊಡ್ತೀವಿ. ಬ್ರೇಕ್ ಆಗಿ ವೆಲ್ಕಮ್ ಬ್ಯಾಕ್. ಧಾರವಾಡದ ವ್ಯಕ್ತಿಗೆ ಕೊರೋನಾ ಕನ್ಫರ್ಮ್ ಆದಂತಹ ಹಿನ್ನೆಲೆಯಲ್ಲಿ ಕೊರೋನಾ ಪೀಡಿತ ವ್ಯಕ್ತಿಗೆ ಕಿಮ್ಸ್ ನಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ವ್ಯಕ್ತಿಗೆ ಕೊರೋನಾ ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಕೊರೋನಾ ಪೀಡಿತ ವ್ಯಕ್ತಿಗೆ ಸದ್ಯಕ್ಕೆ ಕಿಮ್ಸ್ ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಐಸೋಲೇಟ್ ಮಾಡಿಟ್ಟು. ಧಾರವಾಡ ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ. ಸರ್ಕಾರಿ ಬಸ್ ಸೇವೆ ಸಂಪೂರ್ಣ ಬಂದ್ ಆಗಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಏನೆಲ್ಲ ತುರ್ತಾಗಿ ಕ್ರಮಗಳನ್ನ ಕೈಗೊಳ್ಬೇಕು, ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗ್ತಾ ಇದ್ದಂತೆ ಜಿಲ್ಲಾಡಳಿತ ಅವೆಲ್ಲವನ್ನೂ ಕೂಡ ಮಾಡಿಕೊಂಡಿದೆ. ಸರ್ಕಾರಿ ಬಸ್ ಸೇವೆ ಇಲ್ಲ, ಮತ್ತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಇನ್ನು ಸಂತೆ, ಜಾತ್ರೆ, ಸಮಾರಂಭ, ಸಭೆಗಳಿಗೂ ಕೂಡ ನಿಷೇಧವನ್ನ ಹೇರಿದೆ ಅಲ್ಲಿನ ಜಿಲ್ಲಾಡಳಿತ. ಈಗ ಎಲ್ಲಾ ಕಡೆ ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಎಸ್ಪೆಷಲಿ ಈಗ ಪಾಸಿಟಿವ್ ಕೇಸಸ್ ಎಲ್ಲೆಲ್ಲ ರಿಪೋರ್ಟ್ ಆಗಿದೆ ಅಲ್ಲೆಲ್ಲ ಈಗ ತುರ್ತಾಗಿ ನಿಷೇಧಾಜ್ಞೆ ಜಾರಿ ಜೊತೆಗೆ ಈಗ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಫಸ್ಟ್ ಕಟ್ ಆಫ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಪರಶುರಾಮ್ ತಹಶೀಲ್ದಾರ್, ಹುಬ್ಬಳ್ಳಿ ಮತ್ತೆ ಧಾರವಾಡ ಹೇಳಿ ಕೇಳಿ ಅವಳಿ ನಗರ ಒಂದ್ ಕಡೆ ಏನಾದ್ರೂ ಸಮಸ್ಯೆಗಳಾದ್ರೆ ಇನ್ನೊಂದ್ ಕಡೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಈಗ ಧಾರವಾಡ ಲಾಕ್ಡೌನ್ ಮಾಡಿದ್ದಾರೆ. ಈಗ ಆ ವ್ಯಕ್ತಿಗೆ ಈಗ ಪಾಸಿಟಿವ್ ಬಂದಿದ್ದೀರಾ, ಆ ವ್ಯಕ್ತಿಗೆ ಎಲ್ಲಿಟ್ಟಿದ್ದಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಲಾಕ್ಡೌನ್ ಆದ್ಮೇಲೆ ಪರಿಸ್ಥಿತಿ ಹೆಂಗಿದೆ? ನಿಜ ಶರ್ಮಿತ, ಈಗಾಗಲೇ ಧಾರವಾಡದ ವ್ಯಕ್ತಿಗೆ ಪಾಸಿಟಿವ್ ಕಂಡು ಬಂದಂತಹ ಕಾರಣದಿಂದಾಗಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಸಂಪೂರ್ಣ ಧಾರವಾಡ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಿಂದ ಯಾವುದೇ ಬಸ್ಸುಗಳು ಹೊರ ಜಿಲ್ಲೆಗಳಿಗೆ, ಹೊರ ರಾಜ್ಯಗಳಿಗೆ ತೆರಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ಅದನ್ನು ಕೂಡ ನಿರ್ಬಂಧಿಸಲಾಗಿದೆ. ಇನ್ನೊಂದೆಡೆ ನಿನ್ನೆ ಇದ್ದಂತಹ ಸ್ತಬ್ಧವಾದಂತಹ ಪರಿಸ್ಥಿತಿಯೇ ಹುಬ್ಬಳ್ಳಿ ಧಾರವಾಡ ಅವಳ ನಗರದಲ್ಲಿದೆ. ಇದುವರೆಗೂ ವ್ಯಾಪಾರ ಮಳಿಗೆಗಳು ತೆರೆದಿಲ್ಲ. ಈಗಾಗಲೇ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಏನು ವ್ಯಾಪಾರ ವಹಿವಾಟು ನಡೆಸುವ ಹಾಗಿಲ್ಲ, ಅಗತ್ಯ ವಸ್ತುಗಳನ್ನು ಮಾತ್ರ ಪೂರೈಸಬಹುದು. ದೃಶ್ಯದಲ್ಲಿ ಗಮನಿಸಬಹುದು, ನಾವೀಗ ಹುಬ್ಬಳ್ಳಿಯ ಮರಾಠ ಗಲ್ಲಿ ಜೊತೆಗೆ ಸಿಬಿಟಿ ಜೊತೆಗೆ ಬ್ರಾಡ್ವೇ, ಕೊಪ್ಪಿಕರ್ ರಸ್ತೆ, ದುರ್ಗದ ಬಯಲ್, ಸಿಬಿಟಿಯ ಕನೆಕ್ಟ್ ಮಾಡುವಂತಹ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಪ್ರತಿನಿತ್ಯ ಇಷ್ಟೊತ್ತಾದ್ರೆ ಜನ ಗಿಜಿಗುಡ್ತಾ ಇತ್ತು, ವಾಹನಗಳು ಬೀದಿಗೆ ಇಡ್ತಾ ಇದ್ವು, ಆದ್ರೆ ರಸ್ತೆಗಳಲ್ಲಿ ವಾಹನಗಳು ಕಾಣಿಸ್ತಾ ಇಲ್ಲ, ರಸ್ತೆಗಳು ಸಂಪೂರ್ಣ ಬಿಕ್ಕು ಅಂತ ಇದಾವೆ, ವಾಣಿಜ್ಯ ಮಳಿಗೆಗಳು ಸಂಪೂರ್ಣ ಬಾಗಿಲು ಮುಚ್ಚಿವೆ, ಸಾರ್ವಜನಿಕರು ಕೂಡ ಹೊರಗೆ ಬರಲಿಕ್ಕೆ ಭಯಪಡುವಂತಹ ವಾತಾವರಣ ಇದೆ. ಈಗಾಗಲೇ ಜಿಲ್ಲಾಡಳಿತ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವುದೇ ವಹಿವಾಟು ನಡೆಸ
ನಡೆಸದಂತೆ ಸೂಚನೆಯನ್ನು ನೀಡಿರುವುದರಿಂದಾಗಿ ಅಂಗಡಿಗಳು ಕೂಡ ಇವತ್ತು ತೆರೆಯುವುದಿಲ್ಲ. ಕೇವಲ ತರಕಾರಿ ಹಾಲು ಜೊತೆಗೆ ಔಷಧ ಅಂಗಡಿಗಳು ಮಾತ್ರ ತೆರೆದಿರುವುದು ಕಂಡು ಬರ್ತಾ ಇದೆ. ಕೆಲವೊಂದೆಡೆ ಪೌರ ಕಾರ್ಮಿಕರು ಏನು ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ಬೆಳಗ್ಗೆ ಬಂದು ಅವರು ಏನು ಸ್ವಚ್ಛತೆಯನ್ನು ಮಾಡುವುದು ಕಸವನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಸಾರ್ವಜನಿಕರು ಕೂಡ ತಮ್ಮ ಮನೆಗೆ ಬೇಕಾದಂತಹ ವಸ್ತುಗಳ ಖರೀದಿಗೆ ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಾಲು ತರಕಾರಿ ಮತ್ತು ಔಷಧಿಗಳು ಮಾತ್ರ ಸಿಗ್ತಾ ಇರುವುದರಿಂದ ಯಾವುದೇ ರೀತಿಯ ಕಿರಾಣಿ ವಸ್ತುಗಳು ದಿನಸಿ ವಸ್ತುಗಳು ಸಿಗುವುದನ್ನು ಬಿಟ್ಟರೆ ಇನ್ನಿತರ ಯಾವುದೇ ಮಳಿಗೆಗಳು ತೆರೆದುಕೊಂಡಿರುವುದಿಲ್ಲ. ಪ್ರಮುಖವಾಗಿ ವಾಣಿಜ್ಯ ವಹಿವಾಟಿನ ಕೇಂದ್ರವಾಗಿದ್ದಂತಹ ಈ ಒಂದು ಹುಬ್ಬಳ್ಳಿ ಇವತ್ತು ಸಂಪೂರ್ಣ ಸ್ತಬ್ಧವಾಗಿರುವುದು ಕಂಡು ಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಸಂಚರಿಸ್ತಾ ಇದ್ದಂತಹ BRTS ಬಸ್ ಸೇವೆಯನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. March 31ರವರೆಗೂ ಈ ಒಂದು ನಿರ್ಬಂಧ ಮುಂದುವರಿಯಲಿದೆ. ಇನ್ನೊಂದೆಡೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಇದ್ದು ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ. ಹೀಗಾಗಿ ವಾಣಿಜ್ಯ ನಗರ ಹುಬ್ಬಳ್ಳಿ ಮತ್ತು ವಿದ್ಯಾಕಾಶಿ ಧಾರವಾಡ ಇವತ್ತು ಕೂಡ ಸ್ತಬ್ಧವಾಗುವುದು ಬಹುತೇಕ ಖಚಿತ ಅಂತಾನೆ ಕಂಡು ಬರ್ತಾ ಇದೆ. ಶರ್ಮಿತಾ ನೋಡೋಣ 31ನೇ ತಾರೀಕು ತನಕ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್ ಸಿದ್ಧಾರ್ಥಿ ಮಲ್ಲ ಇನ್ಫಾರ್ಮೇಶನ್. ಇನ್ನು ರಾಜ್ಯ ರಾಜಧಾನಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಆ ಬಗ್ಗೆ ಮಾಹಿತಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಜನತಾ ಕರ್ಫ್ಯೂ ಆಯ್ತು, ಇದೀಗ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಅದರ ಹೊರತ ರಾಜಧಾನಿಗೆ ಬಿದ್ದಿದೆ, ರಾಜಧಾನಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನಿನ್ನೆ ಅದಕ್ಕೆ ಅಭೂತಪೂರ್ವ ಬೆಂಬಲ ಕೂಡ ಸಿಕ್ತು. ಈಗ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಕೊರೋನಾ ಹೊರತಕ್ಕೆ ರಾಜ್ಯ ರಾಜಧಾನಿ ಸಂಪೂರ್ಣವಾಗಿ ಸ್ತಬ್ಧವಾಗ್ಬಿಟ್ಟಿದೆ. ಹಂಗಾದ್ರೆ ಏನಿರುತ್ತೆ ಏನಿರಲ್ಲ ಪಕ್ಕಾ ಮಾಹಿತಿ, ಸಂಪೂರ್ಣ ಮಾಹಿತಿ News 18 ನಲ್ಲಿ ನಾವು ಕೊಡ್ತಾ ಇದೀವಿ ನೋಡಿ. ಸದ್ಯಕ್ಕೆ KSRTC ಮತ್ತೆ BMTC ನಿಲ್ದಾಣ ಬಿಕೋ ಅಂತ ಇದೆ. ಮನೆಯಿಂದ ಆಚೆ ಕಡೆ ಬರ್ತಾ ಇಲ್ಲ ಜನ. ಕೊರೋನಾ ಅಟ್ಟಹಾಸಕ್ಕೆ ಬೆಂಗಳೂರು ಸ್ತಬ್ಧವಾಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಆ ಹೊರತವನ್ನ ಕೊಟ್ಬಿಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರಿತೀವಿ. ಇಲ್ಲಿ ITBT ಹಬ್ ಇದೆ, ಪ್ರತಿನಿತ್ಯ ಜನ ಎಷ್ಟು ಬ್ಯುಸಿ ಆಗಿರ್ತಾರೆ. ಅವೆಲ್ಲವಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಈ ಮಹಾಮಾರಿ ವೈರಸ್, ಕೊರೋನಾ ವೈರಸ್ ಕೊಟ್ಟಿದೆ. ಮತ್ತೆ ನಿನ್ನೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗ್ಬಿಟ್ಟಿತ್ತು ಜನತಾ ಕರ್ಫ್ಯೂ ವಿಚಾರವಾಗಿ. ಸೊ ಇವತ್ತು ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರು ಒಮ್ಮೆಲೆ ಬಂದಿದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇನ್ನು ಮೆಜೆಸ್ಟಿಕ್ ನಲ್ಲಿ ಸದ್ಯಕ್ಕೆ ಚಿತ್ರಣ ಹೆಂಗಿತ್ತು, ಬೆಳಿಗ್ಗೆ ಪ್ರಯಾಣಿಕರ ಪರದಾಟ ಯಾವ ರೀತಿಯಾಗಿತ್ತು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ವೈರಸ್ನ ಎಫೆಕ್ಟ್ನ ಹಿನ್ನೆಲೆಯಲ್ಲಿ KSRTC ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇದು ಬೆಂಗಳೂರಿನ KSRTC ಬಸ್ ನಿಲ್ದಾಣ ಇವತ್ತಿನಿಂದ ಬೇರೆ ಏನು ರಾಜ್ಯದ ಮತ್ತು ಬೇರೆ ಬೇರೆ ಕಡೆಗಳಿಗೆ ಸಂಪೂರ್ಣವಾಗಿ KSRTC ಬಸ್ಗಳ ಸಂಚಾರವನ್ನು ರಾಜ್ಯ ಸರ್ಕಾರ ಕೂಡ ಸ್ಥಗಿತ ಮಾಡಿದೆ. ಯಾಕಂದರೆ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಹಲವರಿಗೆ ಈ ಒಂದು ಸೋಂಕು ಹರಡುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ KSRTC ಬಸ್ಗಳ ಸಂಚಾರವನ್ನು ಈಗಾಗಲೇ ಸ್ಥಗಿತವನ್ನು ಮಾಡಲಾಗಿದೆ. ಆದರೂ ಕೂಡ ಅಷ್ಟೇ ಪ್ರಯಾಣಿಕರು ಬಹುತೇಕ ಇವತ್ತು ಬಸ್ಗಳು ಇರಬಹುದು. ಯಾಕಂದರೆ ನಿನ್ನೆ ಏನು ಸಂಪೂರ್ಣವಾಗಿ ಬೆಂಗಳೂರು ಸ್ತಬ್ಧವಾಗಿತ್ತು, ಇವತ್ತು ಬಸ್ಗಳ ಸಂಚಾರ ಇರಬಹುದು ಅನ್ನುವಂತ ಒಂದೇ ಒಂದು ಕಾರಣದಿಂದಾಗಿ ಅನೇಕರು ಈ ಒಂದು KSRTC ಒಂದು ಬಸ್ ನಿಲ್ದಾಣಕ್ಕೆ ಬಂದು ಬಸ್ಗಳಿಗೆ ಕಾದಿದ್ದಾರೆ. ಆದ್ರೆ ಇಲ್ಲಿನ ಮೈಕ್ ಗಳಲ್ಲಿ ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅನೌನ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಒಂದು ಆದೇಶದ ಮೇಲೆ ಬಸ್ಗಳ ಸಂಚಾರವನ್ನ ನಾವು ಈಗಾಗಲೇ ಸ್ಥಗಿತವನ್ನ ಮಾಡಲಾಗಿದೆ ಮತ್ತು ಪ್ರಯಾಣಿಕರೆಲ್ಲರೂ ಕೂಡ ಅಷ್ಟೇ ಸಹಕಾರ ಮಾಡಬೇಕು ಅನ್ನುವಂತ ಒಂದು ಮೈಕ್ ನಲ್ಲಿ ಅನೌನ್ಸ್ ಅನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಈಗಾಗಲೇ ಏನು ಕೊರೋನಾ ವೈರಸ್ ಏನು ಒಂದು ಹಬ್ಬತಾ ಇದೆ, ಜೊತೆಗೆ ಹಲವು ಕಡೆಗಳಲ್ಲಿ ಒಂದು ಸೋಂಕು ಹೋಗ್ತಾ ಇದೆ, ಆ ನಿಟ್ಟಿನಲ್ಲಿ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಯಾಕಂದರೆ ಇದೇ ಒಂದು KSRTC ಬಸ್ ನಿಲ್ದಾಣದಿಂದ ರಾಜ್ಯದ ಗಡಿ ಭಾಗಗಳಿಗೂ ಸೇರಿದಂತೆ ಬೇರೆ ಬೇರೆ ಒಂದು ಜಿಲ್ಲೆಗಳಿಗೂ ಕೂಡ ಅಷ್ಟೇ ಈ ಒಂದು ಜಾಗದಿಂದ ಬಸ್ಗಳ ಸಂಚಾರ ಆರಂಭವಾಗ್ತಾ ಇತ್ತು. ಮುಂಜಾನೆಯಿಂದಲೂ ಕೂಡ ಅಷ್ಟೇ ಬಸ್ಗಳ ಸಂಚಾರ ಆರಂಭವಾಗ್ತಾ ಇತ್ತು. ಆದರೆ ಏನು ಈ ಒಂದು ಸೋಂಕು ಬೇರೆ ಬೇರೆ ಕಡೆಗಳು ಕೂಡ ಅಷ್ಟೇ ಹರಡಿಕೊಂಡಿರುವಂಥ ಒಂದು ಕಾರಣಕ್ಕೋಸ್ಕರ ಬಸ್ಗಳ ಸಂಚಾರವನ್ನು ಈಗಾಗಲೇ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ನಗರವನ್ನು ಕೂಡ ಅಷ್ಟೇ ಲಾಕ್ಡೌನ್ ಮಾಡಿರುವಂಥ ಒಂದು ಕಾರಣಕ್ಕೋಸ್ಕರ KSRTCಗಳ ಬಸ್ಗಳ ಸಂಚಾರವನ್ನ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲವನ್ನೂ ಕೂಡ ಈಗಾಗಲೇ ಸ್ಥಗಿತ ಮಾಡಲಾಗಿರುವಂಥದ್ದು. ಜೊತೆಗೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಅಷ್ಟೇ ಬಸ್ಗಳಿಲ್ಲದೆ ಪರದಾಡುವಂತಹ ಸ್ಥಿತಿ ಕೂಡ ಇಲ್ಲಿ ಎದುರಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್, News 18 ಕನ್ನಡ, ಬೆಂಗಳೂರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನೋಡೋಣ ಇದೆಂತ ಹುಚ್ಚಾಟ ಕಾರ್ಯಕ್ರಮ. ನೋಡ್ತಾರೆ News 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.